ನಮಸ್ಕಾರ ವೀಕ್ಷಕರೇ, ಹಾಗೂ ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಇದೀಗ ವಾರ್ತೆಗಳ ವಿವರ. ಪ್ರತಿಷ್ಠೆಯ ಒಕ್ಕಲಿಗ ಸಂಘದ ಚುನಾವಣೆ ತುಮಕೂರಿನ ಕಾಳಿದಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಬಿರುಸಿನಿಂದ ಮತದಾನವು ಶಾಂತಿಯುತವಾಗಿ ನಡೆಯಿತು. ಇದರ ಡೀಟೇಲ್ಸ್ ಇದೆ, ನೋಡ್ಕೊಂಬನಿ. ಜಿದ್ದಾಜಿದ್ದಿಯಿಂದ ಕೂಡಿರುವ ಒಕ್ಕಲಿಗರ ಸಂಘದ ಚುನಾವಣೆ ತುಮಕೂರಿನಲ್ಲಿ ಭಾನುವಾರದಂದು ಬಿರುಸಿನಿಂದ ಮತದಾನ ನಡೆಯಿತು. ಜಿಲ್ಲೆಯ ಇಬ್ಬರು ನಿರ್ದೇಶಕರ ಸ್ಥಾನಕ್ಕೆ 7 ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಬೆಳ್ಳಿ ಲೋಕೇಶ್, ಮಾಜಿ ಸಚಿವ ಡಿ ನಾಗರಾಜಯ್ಯರವರ ಪುತ್ರ ಲೋಕೇಶ್, ಆರ್ ಹನುಮಂತರಾಯಪ್ಪ, ಮಹಿಳಾ ಅಭ್ಯರ್ಥಿ ಸುಜಾತಾ ನಂಜೇಗೌಡ, ಡಾಕ್ಟರ್ ಸಿಕೆಎಂ ಗೌಡ, ಕಪನಿಗೌಡ, ಶಿವರಾಮಯ್ಯ ಸ್ಪರ್ಧಿಸಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ, ಅಸ್ಟೆಂಡ್ ರಿಜರ್ವ್ ಕೋಆಪರೇಟಿವ್ ಸೊಸೈಟೀಸ್. ನಾನು ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತೇನೆ ತುಮಕೂರು ತಾಲೂಕಿಗೆ. ಸೊ ಈ ತುಮಕೂರು ತಾಲೂಕಲ್ಲಿ ಇವತ್ತು ನಡೀತಾ ಇರೋದಂಥ ಒಕ್ಕಲಿಗರ ಸಂಘ ಚುನಾವಣೆಯಲ್ಲಿ 7812 ಜನ ಮತದಾರರಿದ್ದಾರೆ. 7 ಜನ ಅಭ್ಯರ್ಥಿಗಳು ನಿಂತಿದ್ದಾರೆ. ಸೊ ಇಟ್ ಪ್ರೆಸೆಂಟ್ 11 ಗಂಟೆ ತನಕ 1800 ಮತಗಳು ಚಲಾವಣೆ ಆಗಿದೆ. 5 ಗಂಟೆ ತನಕ ನೋಡ್ತೀವಿ ಎಷ್ಟಾಗುತ್ತೆ ಅಂತ, ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಕೊನೆಗೆ ನಾವು ಇನ್ಫಾರ್ಮೇಶನ್ ಕೊಡ್ತೇವೆ. ಇನ್ನು ಜಿಲ್ಲೆಯಲ್ಲಿ 31181 ಮತದಾರರಿದ್ದು, ಇದರಲ್ಲಿ ಕುಣಿಗಲ್ ತಾಲೂಕಿನಲ್ಲೇ 9710 ಮತದಾರರಿದ್ದು, ತುಮಕೂರು ತಾಲೂಕಿನಲ್ಲಿ 7812, ಗುಬ್ಬಿಯಲ್ಲಿ 1826, ಮಧುಗಿರಿಯಲ್ಲಿ 1712, ಪಾವಗಡದಲ್ಲಿ 428, ಕೋಟಗೆರೆ 1348, ಶಿರಾದಲ್ಲಿ 883, ತಿಪ್ಟೂರು 1585, ಚಿಕ್ಕನಾಯಕನಹಳ್ಳಿಯಲ್ಲಿ 354, ತುರುವೇಕೆರೆಯಲ್ಲಿ 5523 ಮತದಾರರಿದ್ದಾರೆ. ನನ್ನ ಹೆಸರು ಪಾಲ್ಸಂದ್ರ ಗೋವಿಂದ ರಾಜು ಅಂತೇಳಿ, ತುಮಕೂರು ಜಿಲ್ಲಾ ಪ್ರಾಂತೀಯ ಸ್ವಾಮ್ಯ ಒಕ್ಕೂಟದ ಅಧ್ಯಕ್ಷರು, ಹಾಗೆ ಒಕ್ಕಲಿಗ ಸಂಘದ ಮತದಾರರಲ್ಲಿ ಕೂಡ ಒಬ್ಬರು. ಭಾಳ ಚೆನ್ನಾಗಿ ಮತದಾನ ಶಾಂತಿಯುತವಾಗಿ ನಡೀತಾ ಇದೆ. ಸೊ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಡೀತಾ ಇದೆ, ಅದರಲ್ಲೂ ತುಮಕೂರು ಕೇಂದ್ರದಲ್ಲಿ ತುಂಬ ಬಿರುಸಿನ ಮತದಾನ ನಡೀತಾ ಇದೆ. ಎಲ್ಲ ಅಭ್ಯರ್ಥಿಗಳು ಕೂಡ ಶಾಂತಿಯುತವಾಗಿ ಮತದಾನ ಹಾಕ್ತಿದ್ದಾರೆ, ಹಾಗೆ ಮತದಾರರು ಕೂಡ ಶಾಂತಿಯುತವಾಗಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಗೆಲ್ಲಿ, 7 ಜನ ಅಭ್ಯರ್ಥಿಗಳಿದ್ದಾರೆ ನಮ್ಮ ಜಿಲ್ಲೆಯಿಂದ, ಯಾರು ಗೆದ್ದರೂ ಕೂಡ ನಮ್ಮ ಸಮುದಾಯದ ಒಂದು ಈ ರಾಜ್ಯ ಒಕ್ಕಲಿಗ ಸಂಘವನ್ನು ಅಭಿವೃದ್ಧಿ ಮಾಡ್ತಕ್ಕಂಥವ್ರು, ಸಮುದಾಯದ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗಿರ್ಬೋದು, ಮೆಡಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಮತ. ಕುಣಿಗಲ್ ಮತ್ತು ತುಮಕೂರು ಈ ಎರಡು ತಾಲೂಕಿನಲ್ಲೇ ಹೆಚ್ಚಿನ ಮತದಾರರು ಹೊಂದಿದ್ದಾರೆ. ತುಮಕೂರು ಸೇರಿದಂತೆ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಿದ್ದು, ಮತದಾರರು ಒಕ್ಕಲಿಗರ ಸಂಘ ಅಭಿವೃದ್ಧಿ ಹೊಂದಲೆಂಬ ಆಶಯದೊಂದಿಗೆ ಉತ್ಸಾಹದಿಂದ ಮತ ಚಲಾಯಿಸಿದರು. ನಮಸ್ಕಾರ, ನಾನು ಪೂರ್ಣಿಮಾ ಅಂತ. ನಾನೊಬ್ಳು ರೈತನ ಮಗಳು. ನಮ್ಮ ರೈತ ಒಬ್ಬರ ಆಗಿ ಲೋಕೇಶ್ ನಾಗರಾಜಯ್ಯ ಅಂತ ಕಂಟೆಸ್ಟ್ ಮಾಡಿದ್ದಾರೆ ರಾಜ್ಯ ಒಕ್ಕಲಿಗರ ಚುನಾವಣೆಯಲ್ಲಿ. ದಯವಿಟ್ಟು ನಮ್ಮ ಮಾವ ಒಬ್ಬರು ಹಿರಿಯ ರಾಜಕಾರಣಿ ಡಿ ನಾಗರಾಜಯ್ಯನವರು, ಅವ್ರ ಸೊಸೆಯಾಗಿ ನಾನು ಎರಡು ಮಾತು ಕೇಳ್ಕೊತ ಇದ್ದೀನಿ. ಎಲ್ಲರೂ ಬಂದು ನಮ್ಮ ಸಂಘ ಉಳಿಸೋದಕ್ಕೆ ಬೆಳೆಸೋಕ್ಕೆ ಆ ಸಂಘನ ಎಲ್ಲರೂ ಸೇರ್ಕೊಂಡು ಸಾಯಿಸ್ಬಿಟ್ಟಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ಸಂಘದ ಜೊತೆಗೆ ನನ್ನ ಬಾಂಧವ್ಯ ಇದೆ. ದಯವಿಟ್ಟು ಆ ಸಂಘನ ಜೀವಂತ ಮಾಡೋಕ್ಕೆ ಎಲ್ಲರೂ ಬಂದು ಪ್ರೀತಿಯಿಂದ ನಮ್ಮ ಯಜಮಾನರಿಗೆ ಆಟೋ ಗುರ್ತಿಗೆ ಒಂದು ಓಟ ಕೊಡಿ ಅಂತ ದಯವಿಟ್ಟು ಕೇಳ್ಕೊತೀನಿ. ಮತದಾನ ತುಂಬ ಚೆನ್ನಾಗಿ ನಡೀತಿದೆ. ಏನೇ ಬಿರುಸಾಗಿ ಅಲ್ಲ ಗಲಾಟೆ ಇರ್ಬೋದು, ಆದರೆ ನಮ್ಮ ಕಡೆ ಎಲ್ಲ ಶಾಂತಿಯುತವಾಗಿ ಮತದಾನ ಮಾಡ್ತಿದ್ದಾರೆ. ಎಲ್ಲ ಮನೆಯಲ್ಲಿರೋ ಕುಲ ಬಾಂಧವರೆಲ್ಲರೂ ಬಂದು ದಯವಿಟ್ಟು ಒಂದು ಪ್ರೀತಿಯಿಂದ ಕೇಳ್ತಾ ಇದ್ದೀನಿ, ನೀವು ಪ್ರೀತಿಯಿಂದ ಬಂದು ಒಂದು ಮತ ಹಾಕಿ ನಮ್ಮ ಜಯಶೀಲರನ್ನಾಗಿ ಮಾಡಿ. ತುಮಕೂರಿನ ಕಾಳಿದಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, ಈ ಎಲ್ಲ ಮತಗಟ್ಟೆಗಳಲ್ಲಿ ಬಿರುಸಿನಿಂದ ಮತದಾನ ಸಾಗಿತ್ತು. ಕಾಲೇಜಿನ ಪ್ರವೇಶ ದ್ವಾರದಲ್ಲಿ ಅಭ್ಯರ್ಥಿಗಳು ಮತ್ತು ಅವರ ಬೆಂಬಲಿಗರುಗಳು ಮತ ಕೇಂದ್ರಕ್ಕೆ ಆಗಮಿಸಿದ್ದ ಮತದಾರರಿಗೆ ತಮಗೆ ಮತ ನೀಡುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದರು. ಬಹಳ ಹೆಮ್ಮೆ ಅನಿಸುತ್ತೆ. ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆ ನಡೀತಾ ಐತೆ, ಚುನಾವಣೆ ನಡೀತಾ ಐತೆ. ಈ ಚುನಾವಣೆ ಬಹಳ ಗೌರವಯುತವಾಗಿ ನಡೀತಾ ಐತೆ. ಬಹಳ ಹೆಮ್ಮೆ. ಏನಕಪ್ಪ ಹೇಳ್ತೀನಿ ಅಂದರೆ, ವಿಶ್ವದಲ್ಲಿ ಭಾರತ ಅಖಂಡ ಭಾರತ ಜಾತ್ಯತೀತ ರಾಷ್ಟ್ರ. ಈ ಜಾತ್ಯಾತೀತ ರಾಷ್ಟ್ರದಲ್ಲಿ ಬೆಂಗಳೂರು ಅಂದರೆ ಕೆಂಪೇಗೌಡರು ನೆನಪಾಗ್ತಾರೆ. ಕೆಂಪೇಗೌಡರು ಅಂದರೆ ಜಗಶ್ರೇಷ್ಠಕರು. ಈ ಜಗತ್ತಿಗೆ ಬೆಂಗಳೂರಿನ ಪರಿಚಯಿಸಿದಂಥ ಮಹಾನ್ ದಾತ. ಅಂಥ ಮಹಾನ್ ದಾತ ಸಮುದಾಯದ ಒಂದು ಚುನಾವಣೆ ನಡೀತಾ ಐತೆ. ಆ ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾಗಿ ಭ್ರಷ್ಟರನ್ನ ದೂರ ಇಟ್ಟು ಯೋಗ್ಯವಂತರನ್ನ ಆಯ್ಕೆ ಮಾಡಿ ಈ ಸಮಾಜ ಕಟ್ಟುವಂಥ ಕೆಲಸ ಆಗಬೇಕು ಅಂತ ಸರ್ಕಾರದ ಅನ್ವಯ ಚುನಾವಣೆ ನಡೀತಾ ಐತೆ. ಅದರಲ್ಲಿ ತುಮಕೂರು ಜಿಲ್ಲೆಯಿಂದ ಸ್ಪರ್ಧೆ ಮಾಡಿದ್ದೇನೆ.
ತುಮಕೂರ್ ಜಿಲ್ಲೆಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನುವಂತ ಒಂದು ಯೋಜನೆ ಇಟ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಕೋವಿಡ್ ಸಂದರ್ಭದಲ್ಲಿ ನಾವು ನಮ್ಮ ಜನ ಜಾತ್ಯತೀತವಾಗಿ ಸಮಾಜ ನೊಂದಿದ್ದನ್ನು ನೋಡಿ ಕಿಮ್ಸ್ ಆಸ್ಪತ್ರೆ ಕಟ್ಟಿರುವಂತ ನನ್ನ ಸಂಸ್ಥೆ ಇಲ್ಲಿ ಕಡು ಬಡವರಿಗೆ ಜಾತ್ಯತೀತವಾಗಿ ಸೇವೆ ಮಾಡಬೇಕು ಅನ್ನುವಂತ ಅಭಿಲಾಷೆ ಇಟ್ಕೊಂಡು ಒಂದು ಕಿಮ್ಸ್ ಆಸ್ಪತ್ರೆ ತರಬೇಕು ಅನ್ನುವಂತ ಅಭಿಲಾಷೆ ಇಟ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಜೊತೆಗೆ ವೈಯಕ್ತಿಕವಾಗಿ ನಾನು ಸಮಾಜದ ಬಗ್ಗೆ ಹೇಳಬೇಕಂದ್ರೆ ಒಕ್ಕಲಿಗರು ಕೃಷಿಯನ್ನು ನಂಬಿ ಬದುಕ್ತಾ ಇದ್ದಾರೆ. ಕಾಲೇಜಿನ ಆವರಣದಲ್ಲಿ ಮತಗಟ್ಟೆಗಳ ನಂಬರ್ಗಳನ್ನು ನೀಡಲು ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಮತಗಟ್ಟೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಪ್ರತಿಯೊಬ್ಬ ಮತದಾರರಿಗೂ ಸ್ಯಾನಿಟೈಸರ್ಗಳನ್ನು ಹಾಕಿ ಒಳಬಿಡಲಾಗುತ್ತಿತ್ತು. ಆನಂತರ ಮತಗಟ್ಟೆಯೊಳಗೆ ಮತದಾರರು ಸರದಿಯಲ್ಲಿ ನಿಂತು ಮತ ಚಲಾಯಿಸಿದರು. ಈ ಮುಖಾಂತರ ಸಮಾಜದ ಬಾಂಧವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ಸಮಯ ಇದು. ಕಾರಣ ಏನಪ್ಪ ಅಂದರೆ, ಸುಮಾರು ತುಮಕೂರು ಜಿಲ್ಲೆಯಲ್ಲಿ ಒಕ್ಕಲಿಗರ ಸಮಾಜದ 35,000 ಮತದಾರರ ಸಂಖ್ಯೆ ಇದೆ. ಅದರಲ್ಲಿ ತುಮಕೂರು ಹಾಗೂ ತುರುವೇಕೆರೆ ಕುಣಿಗಲ್ಲಲ್ಲಿ ಅತ್ಯಧಿಕ ಮತದಾರರು ಇರುವಂಥ ಒಕ್ಕಲಿಗ ಸಮಾಜದವರು ಈ ಒಂದು ಒಕ್ಕಲುತನದಲ್ಲಿ ಸಮಾಜದ ಅಭಿವೃದ್ಧಿ ಆಗಬೇಕು, ಉತ್ತಮವಾದ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಈ ಬಾರಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಸಂಘದ ಗುರುತಿನ ಚೀಟಿ ಕಡ್ಡಾಯವಾಗಿದ್ದು, ಗುರುತಿನ ಚೀಟಿ ಹೊಂದಿದವರಿಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಇನ್ನು ಈ ಚುನಾವಣೆಯಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ಯಾವುದೇ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿತ್ತು. ಈ ಚುನಾವಣೆಯ ಮತ ಎಣಿಕೆಯು ಇದೇ ತಿಂಗಳ 15ರಂದು ಕಾಳಿದಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಲಿದೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 17ರ ಚೌಡರೆಡ್ಡಿ ಪಾಳ್ಯದ ಕೃಷ್ಣ ಬೀದಿ ಎಂದು ಹೆಸರುವಾಸಿಯಾಗಿರುವಂತಹ ಬೀದಿಯ ಮನೆ ಮುಂಭಾಗದಲ್ಲಿ ದ್ವಿಚಕ್ರ ಹಾಗೂ ಇತರೆ ವಾಹನಗಳು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿ ಪ್ರತಿದಿನ ಆ ದಾರಿಯಲ್ಲಿ ಹೋಗುವ ಪಾದಾಚಾರ್ಯಗಳಿಗೆ ಹಾಗೂ ವಾಹನ ಸಂಚಾರಕರಿಗೆ ಸಮಸ್ಯೆ ಉಂಟಾಗಿದೆ. ಹೀಗೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಆ ರಸ್ತೆಯಲ್ಲಿ ಕೆಟ್ಟು ಹೋಗಿರುವ ಕಾರುಗಳು ಹಾಗೂ ವಾಹನಗಳನ್ನು ನಿಲ್ಲಿಸಿದ್ದು, ಆ ರಸ್ತೆಯಿಂದ ಟಿಪ್ಪು ನಗರ ಚೌಡರೆಡ್ಡಿ ಪಾಳ್ಯಗೆ ಹೋಗುವ ವಾಹನ ಸವಾರರಿಗೆ ಪ್ರತಿದಿನ ಕಿರಿಕಿರಿ ಉಂಟಾಗುತ್ತಿದೆ ಎಂದು ವಾಹನ ಸವಾರರು ತಿಳಿಸಿದ್ದಾರೆ. ಶೀಘ್ರದಲ್ಲೇ ಸಂಬಂಧಪಟ್ಟವರು ರಸ್ತೆಯ ಅಕ್ಕಪಕ್ಕದಲ್ಲಿನ ಪ್ರತಿದಿನ ನಿಲ್ಲಿಸುವ ವಾಹನಗಳನ್ನು ಬೇರೆ ಕಡೆ ನಿಲ್ಲಿಸಲು ಅನುಕೂಲ ಮಾಡಿಕೊಟ್ಟು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಸದರಿ ರಸ್ತೆಯಲ್ಲಿ ಕಾರ್ಪೆಂಟರ್ ಅಂಗಡಿ ಇದ್ದು, ರಸ್ತೆಯಲ್ಲೇ ಸಾಮಗ್ರಿಗಳನ್ನು ಇಟ್ಟುಕೊಂಡು ಕಾರ್ಪೆಂಟರ್ ಕೆಲಸ ಮಾಡುತ್ತಿರುವುದರಿಂದ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆ ಉಂಟಾಗಿದೆ ಎಂದು ವಾಹನ ಸವಾರರು ತಿಳಿಸಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ವಾರ್ಡ್ ನಂಬರ್ 12ರ ಕೆಆರ್ ಬಡಾವಣೆಯಲ್ಲಿರುವ ದಿವಂಗತ ನಾಜೀರ್ ಅಲಿರವರ ಪುತ್ರ ಶಾನ್ ವಾಜ್ ನಿವಾಸದಲ್ಲಿ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಮಾಜಿ ತಾಲೂಕು ಅಧ್ಯಕ್ಷರಾದ ಸೈಯದ್ ಬುಡಾನ್ ರವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಈ ಪಕ್ಷದಲ್ಲಿ ಸದಸ್ಯತ್ವವನ್ನು ಹೊಂದಿರುವ ಪ್ರತಿಯೊಬ್ಬ ಸದಸ್ಯರು ಪ್ರಮುಖ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದರು. ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರ ಆದೇಶದಂತೆ ಕಾಂಗ್ರೆಸ್ ಪಕ್ಷದ ಸದಸ್ಯ ಅಭಿಯಾನವನ್ನು ಶುರು ಮಾಡಿದ್ದೀವಿ. ಅದೇ ಇದರಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಒಂದು 9 ಜನ 9 ರಿಂದ 10 ಜನಗೆ ಸ್ಪಾಟ್ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಈ ಅಭಿಯಾನ ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮದು ಒಂದು 12ನೇ ವಾರ್ಡಲ್ಲಿ 117 ಬೂತ್ ನಂಬರ್, 117 ಮತ್ತು 118 ಈ ಬೂತ್ಗಳಲ್ಲಿ ನಮ್ಮ ವಾರ್ಡ್ಗಳಲ್ಲಿ ನಾನು ಈ ಸದಸ್ಯದ ಅಭಿಯಾನವನ್ನು ಶುರು ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಸದಸ್ಯ ಅಭಿಯಾನವನ್ನು ಶುರು ಮಾಡಿದ್ದೀನಿ. ಇದಕ್ಕೆಲ್ಲರೂ ನಮ್ಮ ಸ್ನೇಹಿತರು ಇಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡಿಟ್ಟು ಸಹಾಯ ಮಾಡ್ತಾಯಿದ್ದಾರೆ. ಆದಷ್ಟು ಎಲ್ಲ ಯುವಕರು ಬಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯರನ್ನು ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಂತ.
ಇನ್ನು ರಾಜ್ಯದಾದ್ಯಂತ 600 ಬ್ಲಾಕ್ ಮಟ್ಟದಲ್ಲಿ ಸದಸ್ಯತ್ವ ಅಭಿಯಾನವನ್ನು ನಡೆಸಲಾಗುತ್ತಿದೆ. ದೇಶದ ಭವಿಷ್ಯವಾಗಿರುವ ಯುವಕರು ಮತ್ತು ಮಹಿಳೆಯರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ನೀಡುವ ಮೂಲಕ ಪ್ರತಿ ಮತಗಟ್ಟೆ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂಬರುವ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸಬೇಕೆಂದು ಹೇಳಿದ ಅವರು, ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಿದೆ. ಇದು ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಸೈಯದ್ ಅಫ್ರೀದ್, ಮೈನಾರಿಟಿ ತಾಲೂಕು ಕಾರ್ಯದರ್ಶಿ ಜಾವಿದ್ ಖಾನ್, ಶಾ ನವಾಜ್, ಫೈರೋಜಾ ಇತರರು ಇದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಪಾಯವಿದೆ. ಹೀಗೆಂದು ನಗರದ ವಿನಯ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಏರ್ಪಡಿಸಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಿನಯ ಸಮುದಾಯ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಏರ್ಪಡಿಸಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಜನಸಾಮಾನ್ಯರ ಬದುಕು ಸುಧಾರಿಸಲು ನಮಗೂ ಒಂದು ಅವಕಾಶ ನೀಡಿ ಎಂದು ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಸರ್ಕಾರ ಈ 7 ವರ್ಷಗಳಲ್ಲಿ ಮತದಾರರ ನಂಬಿಕೆಯನ್ನ ದುರುಪಯೋಗಪಡಿಸಿಕೊಂಡಿದ್ದು ಬಿಟ್ಟರೆ ಅವರಿಂದ ಆ ವರ್ಗಕ್ಕೆ ಏನು ಪ್ರಯೋಜನವಾಗಿಲ್ಲ. ದೇಶದ ಆರ್ಥಿಕತೆಯನ್ನ ಅಧೋಗತಿಗೆ ದೂಡುತ್ತಾ ಬಿಜೆಪಿಯನ್ನ ಪಾತಾಳ ಮುಟ್ಟಿಸಿದ್ದಾರೆ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 10-11 ಜೆಡಿಪಿ ಈಗ -3-4 ಇದೆ. ಡಿಮಾನಿಟೈಸೇಷನ್ ಜಾರಿಗೊಳಿಸುವ ಮೂಲಕ ಬಡವರು, ಕಾರ್ಮಿಕರು, ಮಧ್ಯಮ ವರ್ಗದ ಜನರ ಬದುಕು ಹಕ್ಕನ್ನೇ ಕಿತ್ತಿಕೊಳ್ಳಲಾಗಿದೆ. ಜಿಎಸ್ಟಿ ಅಂತ ಜಾರಿಗೆ ತಂದು ಸಣ್ಣ ಪುಟ್ಟ ವ್ಯಾಪಾರಗಳ ಬದುಕನ್ನ ಕಸಿದುಕೊಂಡರು. ಒಟ್ಟಾರೆ ಇವರ ಅಪಕ್ವ ಯೋಜನೆಗಳನ್ನ ಜನರ ಮೇಲೆ ಪ್ರಯೋಗ ಮಾಡಿದ್ದೇ ಮೋದಿ ಸರ್ಕಾರದ ದೊಡ್ಡ ಸಾಧನೆಯಾಗಿದೆ ಎಂದು ವ್ಯಂಗ್ಯವಾಡಿದರು. ಆದರೆ ಕಾಂಗ್ರೆಸ್ ಮಾತ್ರ ಅಧಿಕಾರ ಇದ್ರು ಇಲ್ಲದಿದ್ರು ಕೂಡ ಶಾಶ್ವತವಾಗಿ ಈ ದೇಶದ ನಕಾಶೆಯಲ್ಲಿ, ರಾಜಕೀಯ ನಕಾಶೆಯಲ್ಲಿ, ಸಾಮಾಜಿಕ ನಕಾಶೆಯಲ್ಲಿ, ಆರ್ಥಿಕ ನಕಾಶೆಯಲ್ಲಿ ಉಳಿದುಕೊಂಡಂತ ಒಂದು ಶಾಶ್ವತವಾದ ಪಕ್ಷ ಎಂಬ ಬಗ್ಗೆ ನಾವು ವಿಶೇಷವಾದಂತಹ ಹೆಮ್ಮೆ ಪಟ್ಟುಕೊಂಡಿದ್ದೇವೆ. ಮತ್ತೆ ನಮ್ಮ ಪಕ್ಷ ಒಂದು ವರ್ಗದ ಪಕ್ಷ ಅಲ್ಲ, ಒಂದು ಮತೀಯ ಪಕ್ಷವಲ್ಲ. ಇದು ಎಲ್ಲ ಈ ದೇಶದ ಎಲ್ಲ ಮತೀಯರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ವರ್ಗದವರನ್ನ ತನ್ನ ತೆಕ್ಕೆಯಲ್ಲಿ ಕೊಂಡು ಹೋಗತಕ್ಕಂಥ ಒಂದು ಪಕ್ಷ, ಅವರನ್ನು ಸಮಾನವಾಗಿ ಪ್ರೀತಿ ಮಾಡತಕ್ಕಂಥ ಪಕ್ಷ. ಯಾವ ಸಂವಿಧಾನದ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಹಿರಿಯರು ಕೊಟ್ಟಂಥ ಯಾವ ಸಂವಿಧಾನ ಇದೆ, ಈ ಸಂವಿಧಾನದ ಆಶಯಗಳನ್ನು 100%, ಅದನ್ನು ಅನುಷ್ಠಾನ ಮಾಡತಕ್ಕಂಥ ಒಂದು ಪಕ್ಷ ಈ ದೇಶದಲ್ಲಿ ಇದ್ದರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾತ್ರ ಎಂಬುದನ್ನು ತಾವು ಇವತ್ತು ವಿಶೇಷವಾಗಿ ಗಮನ ಇಟ್ಕೊಳ್ಬೇಕು. ನಮ್ಮ ದೀಕ್ಷೆ ಅದು ಯಾವಾಗಲೂ ಶಿಥಿಲ ಆಗಬಾರ್ದು. ಯಾವುದೇ ಒಂದು ರಾಜಕೀಯ ಕಾರಣದಿಂದ, ಸಾಮಾಜಿಕ ಕಾರಣದಿಂದ ಅಥವಾ ನಮ್ಮ ವೈಯಕ್ತಿಕ ಕಾರಣದಿಂದ ಇದು ಯಾವಾಗಲೂ ಕೂಡ ಶಿಥಿಲವಾಗದೇ ನೋಡಿಕೊಳ್ಳತಕ್ಕಂಥ ಒಂದು ಕರ್ತವ್ಯ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರದ್ದೇ ಇದೆ ಎಂಬುದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು, ಇದರಲ್ಲಿ ಅನೇಕ ಜನ ಲಕ್ಷಾಂತರ ಮಂದಿ ಬಲಿದಾನ ಮಾಡಿದ್ರು, ಪ್ರಾಣದ ಹಂಗನ್ನು ಕೂಡ ಅದು ತೊರೆದು ಹೋರಾಟ ಮಾಡಿದಂಥ ಒಂದು ದೀಕ್ಷಾಬದ್ಧವಾದಂಥ ಹೋರಾಟ ಮಾಡಿದಂಥ ಒಂದು ಪಕ್ಷ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು. ದೇಶದಲ್ಲಿ ರೈತರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸದೆ 700 ರೈತರ ಸಾವಿಗೆ ಕಾರಣವಾದ ಏಕೈಕ ಪಕ್ಷವೆಂದರೆ ಅದು ಬಿಜೆಪಿ ಮಾತ್ರವಾಗಿದೆ. 1 ವರ್ಷ ಕಾಲ ನಿರಂತರ ಪ್ರತಿಭಟನೆ ನಡೆಸಿದ ಪರಿಣಾಮ ಅಪಾರ ಸಾವು ನೋವು ಆಗಿದ್ದರು. ಈ ದೇಶದ ಕೃಷಿ ಮಂತ್ರಿ ತೋಮರ್ ಲಾಠಿ ಚಾರ್ಜ್ನಿಂದ ಯಾವ ರೈತರೂ ಸತ್ತಿಲ್ಲ ಎನ್ನುವ ಬೇಜವಾಬ್ದಾರಿ ಮತ್ತು ನಾಚಿಗೇಡಿನ ಹೇಳಿಕೆಯಾಗಿದೆ. ನಂತರದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದಿಂದ ಕಂಗೆಟ್ಟ ಪ್ರಧಾನಿ, ಇವರು ಸಂಸತ್ತು ರೈತರ ಪ್ರತಿಭಟನೆಗೆ ಹೆದರಿ ರಾಜಕೀಯ ಕಾರಣದಿಂದ ಕಾಯ್ದೆಗಳನ್ನ, ಕೇಸುಗಳನ್ನ ವಾಪಸ್ಸು ಪಡೆಯಿತೆ ವಿನಃ ರೈತಪರ ಕಾಳಜಿಯಿಂದ ಅಲ್ಲ ಎಂಬುದನ್ನು ಜನತೆ ಅರಿತಿದ್ದಾರೆ. ವಿಶ್ವದಲ್ಲಿ ಅತ್ಯಂತ ಉತ್ಕೃಷ್ಟ ಪ್ರಜಾಪ್ರಭುತ್ವ ರಾಷ್ಟ್ರವೆಂದು ಹೆಗ್ಗಳಿಕೆ ಇರುವ ಭಾರತದ ಪ್ರಧಾನಿಗೆ ರೈತರನ್ನ ಅವರಿರುವ ಸ್ಥಳದಲ್ಲಿ ಹೋಗಿ ಮಾತನಾಡುವ ಸಜ್ಜನಿಕೆ ಇಲ್ಲ ಎಂದು ದೂರಿದರು. ಮಹಾತ್ಮ ಗಾಂಧಿ ಅವರಿಗೆ ರೈತರ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಅವರು ಏನು ಇಂಡಿಗೋ ಬೆಳೆಯನ್ನು ಕಡ್ಡಾಯವಾಗಿ ಮಾಡಬೇಕೆಂಬ ಆದೇಶವನ್ನು ಹಿಂದೆ ತೆಗೆದುಕೊಂಡರು. ಬಹಳ ಸಮಯ ಆದರೆ ಕೆಲವೇ ದಿವಸಗಳ ಹೋರಾಟ, ಆದರೆ ಈಗ ಆಲೋಚನೆ ಮಾಡಬೇಕು. ಈ ನರೇಂದ್ರ ಮೋದಿ ಅವರು, ಪ್ರಧಾನಿಯವರು, ಅವರು 1.5 ವರ್ಷ ಬೇಕಾಯಿತು, ಇದರಿಂದ 700 ಜನರ ಪ್ರಾಣ ಹೋಗಬೇಕಾಯಿತು. ಅವತ್ತು ಆ 1.5 ವರ್ಷಗಳ ಕಾಲ ಕೂಡ ರೈತರು ಅನ್ನ ನೀರು ಬೀಳದ್ ಬಿಟ್ಟು ಬಹಳ ಕಷ್ಟಪಟ್ಟರು. ಅವರ ಬೆಳೆ ಅಲ್ಲಿ ಇರಬೇಕಿತ್ತು, ಅವರು ಅವರ ಗದ್ದೆಗಳಲ್ಲಿ, ಅದು ಅಲ್ಲಿಗೂ ಕೂಡ ಹೋಗಲಿಲ್ಲ.
ಇಲ್ಲಿ ಅಂತ ಒಂದು ದೊಡ್ಡ ತ್ಯಾಗವಾಗಿದ್ದಂತ ರೈತರು ಒಂದೂವರೆ ವರ್ಷ ಕಾಯಬೇಕಾಯ್ತು. ಆದ್ರೆ ಈ ದೇಶದ ನಾಯಕರಾದಂತ ಅಮಿತ್ರ ಇಡೀ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವದ ರಾಷ್ಟ್ರವಾದಂತ ಈ ಭಾರತದ ಪ್ರಧಾನಿಯವರಿಗೆ ಅಲ್ಲಿಗೆ ಹೋಗಿ ಮಾತಾಡಬೇಕು ಅಥವಾ ರೈತರ ನಿಯೋಗವನ್ನು ಕರೆಸಿ ನಾನು ಮಾತಾಡಬೇಕೆಂಬ ಸಜ್ಜನತೆ ಕೂಡ ಇಲ್ಲ. ಅಂತ ಒಂದು ದೌಷ್ಟ್ಯ ಮನೋಭೂಮಿಕೆಯಿಂದ ಇವತ್ತು ಇಲ್ಲಿ ಆ ರೈತರ ಸಮಸ್ಯೆಯನ್ನ ಅದನ್ನ ಇನ್ನು ಅವರು ಮಾನವೀಯತೆ ದೃಷ್ಟಿಯಿಂದ ನೋಡಲಿಲ್ಲ, ರೈತರ ದೃಷ್ಟಿಯಿಂದ ನೋಡಲಿಲ್ಲ. ಅದರ ಬದಲು ಅಲ್ಲಿ ಅನೇಕ ಉಪಚುನಾವಣೆಗಳು ನಡೆದಾಗ ಇಲ್ಲಿ ಕೂಡ ಹಾನಗಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಅದೇ ಪ್ರಕಾರ ಉತ್ತರ ಭಾರತದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಪಾರ್ಲಿಮೆಂಟ್ ಸೀಟ್ ಕೂಡ ಕಾಂಗ್ರೆಸ್ ನ ವಶವಾಯಿತು. ಅದೇ ಪ್ರಕಾರ ಅನೇಕ ಉಪಚುನಾವಣೆಗಳಲ್ಲಿ ಸೋತಾಗ ಇನ್ನು ಬಿಜೆಪಿ ನೆಲ ಕಚ್ಚುತ್ತದೆ, ಇನ್ನು ಬಿಜೆಪಿ ಉಳಿಗಾಲ ಇಲ್ಲ, ರೈತರ ಸಮುದಾಯವೇ ನಮ್ಮನ್ನ ಪ್ರವಾದೋಪಾದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತದೆ ಎಂದು ಯಾವ ಭಯ ಬಂತು. ಆಗ ರಾಜಕೀಯ ಕಾರಣದಿಂದ ರೈತರ ಭಯದಿಂದ ಜನಗಳ ಭಯದಿಂದ ಅವರು ಆ ಮೂರು ಕಾಯ್ದೆಗಳನ್ನು ಹಿಂದೆತ್ತಿಕೊಂಡ್ರೆ ಹೊರತು ರೈತರ ಕಷ್ಟವನ್ನು ಪರಿಹಾರ ಮಾಡಬೇಕು ಎಂಬ ಸದ್ಭಾವದಿಂದ ಅವರು ಕಾನೂನನ್ನು ಹಿಂದೆತ್ತಿಕೊಂಡಿಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿ ಕೇಶವರೆಡ್ಡಿ, ಕೆಪಿಸಿಸಿ ಸದಸ್ಯರಾದ ವಿನಯ್ ಶ್ಯಾಮ್, ಮುನೇಗೌಡ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ಕರ್ನಾಟಕದ ಬಹುಪ್ರತಿಷ್ಠಿತ ಒಕ್ಕಲಿಗರ ಚುನಾವಣೆ ಇಂದು ನಡೆದಿದೆ. ರಾಜ್ಯದ ಬಲಿಷ್ಠ ಸಮುದಾಯಗಳಲ್ಲಿ ಒಂದಾದ ಒಕ್ಕಲಿಗರ ಈ ಚುನಾವಣೆ ಅನೇಕ ಅಭ್ಯರ್ಥಿಗಳಿಗೆ ಪ್ರತಿಷ್ಠೆಯ ಕಣವಾಗಿದೆ. ಇನ್ನು ಕ್ಷೇತ್ರದ 12 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಗುಡಿಬಂಡೆ ಪಟ್ಟಣದ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮತದಾನ ನಡೆದಿದ್ದು ತಾಲೂಕಿನಲ್ಲಿ ಒಟ್ಟು 1288 ಮತದಾನರಿದ್ದಾರೆ. ಇವರಲ್ಲಿ ಪುರುಷರು 1018 ಹಾಗೂ ಮಹಿಳೆಯರು 270 ಮತದಾನರಿದ್ದಾರೆ. ವಿಶೇಷವೇನೆಂದರೆ ತಾಲೂಕಿನಲ್ಲಿ ವಿವಿಧ ಪಕ್ಷಗಳಲ್ಲಿ ಗುರುತಿಸಿಕೊಂಡ ನಾಯಕತ್ವ ವಹಿಸಿಕೊಂಡಿರುವ ಅನೇಕರು ಇಂದು ರಾಜಕೀಯ ಬಿಟ್ಟು ನಾವೆಲ್ಲರೂ ಒಂದು ಎಂಬ ಸಂದೇಶ ರವಾನಿಸಿದ್ದು ವಿಶೇಷವಾಗಿದೆ. ಆಯಾ ಅಭ್ಯರ್ಥಿಗಳ ಬೆಂಬಲಿಗರು ಅಲ್ಲಲ್ಲಿ ನಿಂತು ಪ್ರಚಾರ ಮನವೊಲಿಕೆ ಮಾಡುತ್ತಿದ್ದುದನ್ನ ಕಂಡುಬಂದಿತು. ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ಒಕ್ಕಲಿಗ ಮುಖಂಡರು ರಮೇಶ್, ನಾವು ಮೊದಲು ಒಕ್ಕಲಿಗರು, ಆನಂತರ ಪಕ್ಷ ಪದವಿ. ನಾವೆಲ್ಲರೂ ಒಂದಾಗಿ ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಸಮಾಜದ ಕಡೆಯ ವ್ಯಕ್ತಿಯ ಏಳಿಗೆಗೆ ಶ್ರಮಿಸುತ್ತೇವೆ ಎಂದರು. ಚುನಾವಣೆ ಪ್ರಯುಕ್ತ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ನಮ್ಮ ಎಲ್ಲ ಆತ್ಮೀಯ ಒಕ್ಕಲಿಗ ಕುಲ ಬಾಂಧವರು ಈ ದಿನ ಬೆಳಗ್ಗೆ 7 ಗಂಟೆಯಿಂದ ಬಹಳ ಉತ್ಸುಕರಾಗಿ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತದಾನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇಷ್ಟು ಒಂದು ಹುಮ್ಮಸ್ಸು ಮೂಡಿಸಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಈ ಒಂದು ಗುಡಿಬಂಡೆ ಭಾಗದ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಎಲ್ಲ ಆತ್ಮೀಯ ಗೌರವಾನ್ವಿತ ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಆ ಒಂದು ಮತದಾನ ಮಾಡಲಿಕ್ಕೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗೆಯೇ ಈ ಭಾಗದ ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಪಕ್ಷ ಭೇದ ಮರೆತು ಈ ಒಂದು ಚುನಾವಣೆಯಲ್ಲಿ ಒಂದು ಗೌರವಯುತವಾಗಿ ನಡೆಸಿಕೊಡ್ತಾ ಇದ್ದಾರೆ. ಇದು ಭಾಳ ಸಂತೋಷದ ವಿಷಯ. ವಿಶೇಷವಾಗಿ ನಾನು ಅಭಿನಂದಿಸೋದೇನು ಅಂತಂದರೆ ಮತದಾರ ಬಂಧುಗಳು ಸಹಿತ ಒಕ್ಕಲಿಗರ ಜನರು ಬಹುಪಾಲು ನಮ್ಮ ಸಿಂಡಿಕೇಟು ಕ್ರಮಸಂಖ್ಯೆ 4 ಕೊನಪ್ರೆಡ್ಡಿಯವರು, ಕ್ರಮಸಂಖ್ಯೆ 6 ಎಂ ಪ್ರಕಾಶದ ನಾನು, ಕ್ರಮಸಂಖ್ಯೆ 8 ಡಾಕ್ಟರ್ ಡಿ ಕೆ ರಮೇಶ್ ಅವರ ಪರವಾಗಿ ಹೆಚ್ಚಿನ ಒಲವನ್ನು ತೋರಿಸಿ ನಮಗೆ ಒಂದು ಮತವನ್ನು ನೀಡಿ ಆಶೀರ್ವದಿಸ್ತಾರೆ ಅಂತ ನಂಬಿಕೆ ಇದೆ. ಅದಾಗಿ ಈ ಭಾಗದಲ್ಲಿ ಜನಾಂಗ ಸಂಘದ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಅಗ್ರಿಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಶ್ರಮಿಸುವಂಥ ಪ್ರಯತ್ನ ಮಾಡ್ತೀವಿ. ಇದೇ ಒಂದು ಬೆಂಬಲ ನಮಗೆ ಸದಾ ಈ ಭಾಗದ ಎಲ್ಲ ನನ್ನ ಗುರುಹಿರಿಯರು, ಹಿರಿಯರು, ಯುವಕರು ಎಲ್ಲರ ಆಶೀರ್ವಾದ ಸಹಕಾರ ನಮಗೆ ಇರಲಿ ಅಂತ ನಾನು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅಂದರೆ ಯಾವುದೇ ಪಕ್ಷಾತೀತವಾಗಿ ನಾವೆಲ್ಲರೂ ಒಕ್ಕಲಿಗರನ್ನೋ ಮಟ್ಟದಲ್ಲಿ ಇವತ್ತೆಲ್ಲರನ್ನೂ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಮತದಾನ ಮಾಡ್ತಾ ಇದ್ದೀವಿ. ಮತದಾನ ಮಾಡೋಕ್ಕೆ ಬರೋವ್ರಿಗೆಲ್ಲ ಅನುಕೂಲಗಳೆಲ್ಲ ನಾವು ನಮ್ಮ ಸಂಘದ ವತಿಯಿಂದ ತುಂಬ ಕೇರ್ ತಗೊಂಡು ನಾವು ಎಲ್ರಿಗೂ ಬಂದು ಓಟ್ ಮತದಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘದ ನಿರ್ದೇಶಕರ ಚುನಾವಣೆ ನಡೀತಾ ಇದೆ. ಈಗ ನಮ್ಮ ನಮ್ಮ ಕುಲ ಬಾಂಧವರಾದಂಥ ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಟಿಫನ್ ಆಗ್ಬೋದು, ಊಟ ಆಗ್ಬೋದು, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಚುನಾವಣೆ ಚೆನ್ನಾಗಿ ನಡೀತಾ ಹೋಗ್ತಾ ಇದೆ. ಇನ್ನು ಮತದಾನ ಶಾಂತಿಯುತವಾಗಿ ನಡೆದಿದ್ದು ಪೊಲೀಸರಿಂದ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ.
ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಸ್ವಗ್ರಾಮ ತಮ್ಮ ನಿವಾಸದಲ್ಲಿ ಮಾಜಿ ಸಚಿವರು ಹಾಗೂ ಕೇಂದ್ರ ಹಾಲಿ ಶಾಸಕರಾದ ವಿ ಮುನಿಯಪ್ಪರವರು ಆನ್ಲೈನ್ ಮುಖಾಂತರ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಸದಸ್ಯತ್ವಕ್ಕೆ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ್ ಸ್ವಗ್ರಾಮದ ತಮ್ಮ ನಿವಾಸದಲ್ಲಿ ಮಾಜಿ ಸಚಿವರು ಹಾಗೂ ಕ್ಷೇತ್ರದ ಹಾಲಿ ಶಾಸಕರಾದ ವಿ ಮುನಿಯಪ್ಪರವರು ಆನ್ಲೈನ್ ಮುಖಾಂತರ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಸದಸ್ಯತ್ವಕ್ಕೆ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದ ವೇಳೆ ಅವರು ಮಾತನಾಡಿದರು. ರಾಜ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಇಂದಿನಿಂದ ಅಧಿಕೃತವಾಗಿ ಚಾಲನೆ ನೀಡಿ ಪಕ್ಷವನ್ನ ಮತ್ತಷ್ಟು ಬಲಗೊಳಿಸುವ ಕೆಲಸ ಮಾಡುತ್ತಿದ್ದೇವೆ. ಕೆಲವರು ನಮ್ಮ ಕಾರ್ಯಕರ್ತರಿಗೆ ಹಿಂಸೆ ಕೊಡಲು ಶುರು ಮಾಡುತ್ತಾರೆ. ನಾವು ಸಕ್ರಿಯವಾಗಿ ಇರುವುದರಿಂದ ಅನೇಕ ಸಮಸ್ಯೆಗಳು ಠಾಣೆಯ ಮೆಟ್ಟಿಲೇರುವುದು ಕಡಿಮೆಯಾಗಿವೆ. ಆದ್ದರಿಂದ ಪ್ರತಿಯೊಬ್ಬ ಮುಖಂಡರು ಕಾರ್ಯಕರ್ತರು ಶ್ರಮಿಸಬೇಕೆಂದು ಕರೆ ನೀಡಿದರು. ಸರಿಪಡಿಸೋದಕ್ಕೆ ಇದು ಸಭೆ, ಈಗ ಅದನ್ನು ಸರಿಪಡಿಸಿ ಕಳಿಸ್ಕೊಡ್ತಾ ಇದ್ದೇವೆ. ಅದಕ್ಕೊಂದು ಶಾಸ್ತ್ರೋಕ್ತವಾಗಿ ಇಲ್ಲೇ ಊರಿಂದಲೇ ಹೋಗ್ಬೇಕು, ಬೇರೆ ಕಡೆಯಿಂದ ಬೇಡ, ಯಾಕೆ ಇದು ಮಾಡೋದು ಅಂತಾರೆ. ಇನ್ನಿದ್ದು ನಾಳೆಯಿಂದ ಇದೇ ಕೆಲಸ ಮಾಡ್ತೀವಿ. ಸುಮ್ಮನೆ ಶಾಸ್ತ್ರ ಇವತ್ತು ಪ್ರಾರಂಭ ಮಾಡೋಣ ಅಂತ ಹೇಳಿ ಬಂದಿದ್ದೇವೆ. ಅದರಲ್ಲಿ ಯಾವುದೇ ತರುವಂತ ಇದೇನೂ ಇಲ್ಲ. ಈ ಚುನಾವಣೆಗಳು ಹಿಂದೆ ಚುನಾವಣೆಗೆ ಬಂದಿದ್ದೇ ನಮಗೆ ಒಳಗಡೆ, ಜೊತೆಗೆ ನನಗೆ ಆರೋಗ್ಯದ ಸ್ವಲ್ಪ ಕೆಟ್ಟಿತ್ತಿಲ್ಲ ಅಂತ ಹೇಳೋದಿಲ್ಲ. ಇದೇ ದೇವ್ರ ದೇಶದಿಂದ ಅದು ಹಾಗೆ ಸೈಮಲ್ಟೇನಿಯಸ್ ಗಾಳಿ ಬಂದದ್ದು ತೂರಿಸ್ಕೊಂಡು ಹೊರಟು ಹೋಗಿತ್ತು ಅಂತೇಳಿ, ಅದು ಗಾಳಿ ಬಂದು ಬಂದು ಹೊರಟೆ ಹೋಗಿದ್ದ ಹೊರತು ಅದೇನು ಇದೇನೂ ಇಲ್ಲ. ನಮ್ಮ ಮಗನೂ ರೆಡಿಯಾಗಿದ್ದೇನೆ. ಅದೇ ಅದಕ್ಕೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡೋದು ಸಹಜವಾಗಿದೆ. ದೇವ್ರಿಗೆ ಕೊಟ್ಟ ಕೆಲಸ ಮಾಡ್ತೀವಿ, ದೇವ್ರಿಗೆ ಕೊಡಲಿಲ್ಲ ಕೆಲಸ ಮಾಡೋಕ್ಕೆ ಯಾರಿಗೆ ಅನುಕೂಲ ಅಂತ ಮಾಡ್ಕೊಂಡು ಹೋಗಿ ಒಟ್ಟಾರು ಒಳ್ಳೆ ಜನನ ಸೆಲೆಕ್ಟ್ ಮಾಡಿ ಅವರು ಇವ್ರನ್ನ ಇದು ಮಾಡೋದು ಬೇಡ ಅನ್ನೋ ಕೂಡ ಒಂದು ಆದೇಶ ಕೊಟ್ಟರು. ಮಾಡು ಆಯಿತು ಮಾತಾಡ್ತೀನಿ. ಅದು ಎಷ್ಟೊತ್ತಿಗೆ ನಮ್ಮ ಹೋಗ್ತೀನಿ, ನಾನು ರಾಜಸ್ಥಾನ ಸರಿ ಹೋಗ್ತಾ ಇದ್ದೀನಿ. ಅದೇನು ಅಲ್ಲಿ ದೊಡ್ಡ ಫಂಕ್ಷನ್ ಇಟ್ಟಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಮುಗಿಸ್ಕೊಂಡು ಬಂದಮೇಲೆ ಮಾತಾಡೋಣ ಅಂತ ಹೇಳಿದರೆ ಏನು ತೊಂದರೆಗಳಿಲ್ಲ. ಚುನಾವಣೆ ಇಲ್ಲದೆ ಅವ್ರದ್ದೇನು ತೊಂದರೆ ಇಲ್ಲ, ನಮ್ಮ ಕಡೆಯಿಂದ ತೊಂದರೆನೆ. ನಾವು ಶಶಿ ನನಗೆ ರಾಜಕೀಯ ಬೇಡ ಅಂತ, ನಾನು ಇಲ್ಲಪ್ಪ ಅವ್ರಿಗೆ ಬೇಡ, ನಾವು ಕಟ್ಕೊಂಡು ಬಂದಿದ್ದೀವಿ, ಇರೋ ಅಷ್ಟಿನ ಸೇವೆ ಮಾಡೋಣ ಜನರು. ನಮಗೇನೋ ಆಯಿತು, ನಾವು ನಿಂತೋಗ್ಬಿಡ್ತೀವಿ. ಏಕ್ದಮ್ಮು ನಾಳೆ ಶುರುವಾಗ್ತದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಕಚೇರಿ, ಇನ್ನೂರೇನು ತಾಪತ್ರ ಸಾಮಾನ್ಯ ಜನರಿಗೆಲ್ಲ ಪಂಚಾಯತಿ ಮಟ್ಟ ಮತ್ತು ಬೂತ್ ಮಟ್ಟ ಅಲ್ಲ, ಬೂತ್ ಮಟ್ಟ ಈ ಮೂರು ಮಟ್ಟಗಳಲ್ಲೂ ಹಾಕಬೇಕಾಗಿತ್ತು. ಅದು ಹಾಕೋದ್ರಲ್ಲಿ ವ್ಯವಸ್ಥಿತವಾಗಿ ಅವರೇನು ನಿರ್ದೇಶನ ಕೊಟ್ಟಿದ್ದು ಅದಕ್ಕೆ ಅನುಗುಣವಾಗಿ ಪ್ರಿಂಟಿಂಗ್ ಸರಿ ಇಲ್ಲ ಅಂತೇಳಿ ಅದನ್ನು ಬದಲಾವಣೆಗೆ ಹೇಳಿದರು. ಇವತ್ತೇ ಕೊನೆ ದಿನ ಅನ್ನೋದು ಆಯಿತು, ಬಿಗಿ ಆಯಿತು. ಸರಿ, ನಾನು ಇದ್ದೆ ಸಭೆಯಲ್ಲಿ, ಅಲ್ಲಿ ಕೆ ಪಿ ಸಿ ಸಿಲಿ ಅವ್ರ ಜೊತೆಯಲ್ಲಿ ಒಂದು ಟೂ ಅವರ್ಸ್ ಕೂತ್ಕೊಂಡಿದ್ದು ನಾನು ಅವ್ರ ಮಕ್ಕಳಿಗೆ ಅಲ್ಲಿಂದ ಶಿಡ್ಲಘಟ್ಟ ಮತ್ತು ಚಿಲಕನೇರ್ಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶಶಿಧರ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಜ ಸೇವೆ ಮಾಡುವಂತವರು ಗೋಮುಖ ವ್ಯಾಘ್ರಿಗಳು ಆಗಿರಬಾರದು ಎಂದು ಪರೋಕ್ಷವಾಗಿ ಹೆಸರನ್ನ ಹೇಳದೆ ಕೆಲವರ ವಿರುದ್ಧ ಕಿಡಿಕಾರಿದರು. ನಮ್ಮ ಪಕ್ಷ ಯುವಕರಿಗೆ ಹೆಚ್ಚು ಆದ್ಯತೆ ನೀಡುವ ಸಲುವಾಗಿ ಕೆಲಸ ಮಾಡುತ್ತೇವೆ. ಈ ನಿಟ್ಟಿನಲ್ಲಿ ಆನ್ಲೈನ್ನಲ್ಲಿ ನೋಂದಣಿ ಮಾಡುವ ಹೆಸರು, ತಂದೆ ಹೆಸರು, ವೋಟರ್ ಐಡಿ ಪೂರ್ಣ ವಿಳಾಸ ಹಾಕಿ ಸಬ್ಮಿಟ್ ಮಾಡಬೇಕು. ನಂತರ ಸದಸ್ಯತ್ವ ರಶೀದಿ ಪ್ರಿಂಟ್ ಮೂಲಕ ಪಡೆದುಕೊಳ್ಳಬಹುದು ಎಂದರು. ನಮ್ಮ ಕುಟುಂಬದಲ್ಲಿದ್ದ ನನ್ನ ಸ್ವಂತ ಅಣ್ಣನನ್ನ ಕಳೆದುಕೊಂಡ ಕಾರಣ ಹಲವಾರು ಜವಾಬ್ದಾರಿ ಕೆಲಸಗಳಲ್ಲಿ ತೊಡಗಿದ್ದೇನೆ. ಕ್ಷೇತ್ರದಿಂದ ಬರುವಂತಹ ಜನತೆಗೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮಾಡುತ್ತಿದ್ದೇನೆ ಎಂದರು. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ಸೇವೆ ಅಂತ ಮಾಡಕ್ ಬಂದವರು ಸುಮಾರು ಜನ ಬರ್ತಾ ಇರ್ತಾರೆ, ಎಲ್ಲ ಕಡೆನೂ ಇರ್ತಾರೆ. ಸಾಮಾಜಿಕ ಸೇವೆ ಮಾಡುವಂಥವರು ಗೋಮುಖ ವ್ಯಾಪಾರಿಗಳು ಆಗಿರ್ಬಾರ್ದು. ಮುಂದೆ ಒಂದು ಏನಂತಾರಲ್ಲ, ಮಾಡೋದಲ್ಲ ಅನಾಚಾರ ಮಂದೆ ಬೃಂದ, ಮನೆ ಬೃಂದ ಮುಂದೆ ಬೃಂದಾವನ ಅಂತ ಅಂದ್ಬಿಟ್ಟು ನಮ್ಮ ತಲೆ ಮೇಲೆ. ಮತ್ತು ಕೆಲವು ವಿಚಾರಗಳೇನಿದ್ದಾವೆ, ಯಾಕಂದರೆ ಪರ್ಸ್ನಲ್ಲಾಗಿ ಯಜಮಾನರು ಆರೋಗ್ಯ ಸ್ವಲ್ಪ ಹದಗೆಟ್ಟು ಆ ಟೈಮಲ್ಲಿ ನಾವು ನಮ್ಮ ಪರ್ಸ್ನಲ್ ಫ್ಯಾಮಿಲೀಸ್ ವಿಚಾರ ಆಗಲಿ ತುಂಬ ಆ ಒಂದು ಸನ್ನಿವೇಶಗಳಲ್ಲಿ ನಾವು ಬರೋಕ್ಕಾಗಲಿಲ್ಲ ಇರೋದು ಹೇಳಬೇಕು ನಾವು. ಯಾಕಂದರೆ ಆ ಇಶ್ಯೂಸ್ ಬಂದಾಗ ನಾವು ತುಂಬ ಸೆನ್ಸಿಟಿವ್ ಆಗಿ ತೊಗೊಬೇಕಾಗುತ್ತೆ. ಯಾರೇ ಫೋನ್ ಮಾಡಿದ್ರು ಕೂಡ ಫೋನನ್ನು ನಾವು ಅಟೆಂಡ್ ಮಾಡೋದು, ನಮ್ಮ ಕೆಲಸ ಏನು ಮಾಡಬೇಕಾಗಿದೆಯೋ ಅಥವಾ ಪರ್ಸ್ನಲಾಗಿ ಬಂದು ಮೀಟ್ ಮಾಡಿದವ್ರು ಇದೆಯೋ ಎಲ್ಲದನ್ನು ಕೂಡ ನಾವು ಅಟೆಂಡ್ ಮಾಡಿದ್ದೀವಿ. ಕಾಣಿಸ್ಕೊಳ್ಳೋದಿಲ್ಲ, ಕಾಣಿಸ್ಕೊಂಡು ಪಬ್ಲಿಕಲ್ಲಿ ನಮಗೆ ಕಾಣಿಸ್ಕೊಳ್ಳೋ ಅಂತ ಮೊದಲಿಂದನೂ ಕೂಡ ನಾನು
ಪಬ್ಲಿಕಲ್ಲಿ ನಾನು ಓಪನ್ ಆಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅದನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಬರಬೇಕು ಪಬ್ಲಿಕಲ್ಲಿ ಕಾಣಿಸ್ಕೊಬೇಕು ಅಂತ. ನಾನು ಕೆಲಸ ಮಾಡೋದೇನಿದೆ ನಾನು ಮಾಡಿದ್ದೀನಿ, ನಾನು ಯಾರು ಕೆಲಸ ಮಾಡಿಕೊಟ್ಟಿದ್ದೀನೋ ಅಂತ ಮಾಡ್ಕೊಂಡಿದ್ದಾರೆ ನನ್ನ ಕಡೆಯಿಂದ. ಅವರಿಗೆಲ್ಲ ಗೊತ್ತಿದೆ ಏನಪ್ಪ ಏನು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು, ಅವ್ರಿಗೆ ಅರಿವೇ ಇಲ್ಲ. ಸೊ ಅದನ್ನು ನಾನು ಪಬ್ಲಿಸಿಟಿಗೋಸ್ಕರನು ಯಾರೋ ಹೇಳ್ತಾರೆ ನೋಡಿ ಹಂಗೆ ಒಂದು ಐದು ಸೀಟ್ ಕೊಟ್ಬಿಟ್ಟು ನಾನು ಒಂದು ಸಮಾಜಸೇವೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳೋಂಥ ನಮ್ಗೆ ಬರೋದಿಲ್ಲ. ನಾನೇನು ಕಲ್ತಿದ್ದೀವು ಸೈಲೆಂಟಾಗಿ ಎಲೆ ಮರೆ ಕಾಯಿದ್ದಂಗೆ ಇರಬೇಕು, ಕೆಲಸ ಮಾಡಬೇಕು. ಯಜಮಾನರು ಇರೋವರೆಗೂ ಯಜಮಾನರು ಮುಂದೆ ಬಿಟ್ಟು ನಾವು ಹಿಂದೆ ನಮ್ಮ ಕೆ ಪಿ ಸಿ ಸಿ ಆಫೀಸರ್ ಹತ್ರ ಅದು ನಮ್ಮದು ಅಲ್ಲಿ ಸರ್ವರ್ ಏನಿದೆಯೋ ಆ ಸರ್ವರಲ್ಲಿ ಟ್ರಿಗರ್ ಆಗುತ್ತೆ. ಸೊ ಪ್ರತಿ ಬೂತ್ನಲ್ಲಿ ಹೋದಾಗ ಪ್ರತಿ ಬೂತ್ನಲ್ಲೂ ಕೂಡ ಆ ಮೆಂಬರ್ಸ್ ಯಾರು ರಿಜಿಸ್ಟರ್ ಆಗ್ತಾರೋ ಆ ಪ್ರತಿಯೊರ್ಗೂ ಕೂಡ ಫೋಟೋ ಕೂಡ ಆನ್ಲೈನಲ್ಲೇ ಕ್ಯಾಪ್ಚರ್ ಆಗಿ ಅದು ಕೂಡ ಸರ್ವರ್ಗೆ ಹೋಗ್ಬಿಡುತ್ತೆ, ನಮ್ಮ ಕೆ ಪಿ ಸಿ ಸಿ ಸರ್ವರ್ ಬರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಸದಸ್ಯತ್ವ ನೋಂದಣಿ ಅಭಿಯಾನದ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸುಬ್ರಹ್ಮಣಿ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಲ್ ಮಧುಸೂದನ್, ಕಾಂಗ್ರೆಸ್ ಮುಖಂಡರಾದ ಅನ್ನಂಪಲ್ಲಿ ಕೃಷ್ಣಾರೆಡ್ಡಿ ಇನ್ನಿತರರು ಮತ್ತಿತರರು ಹಾಜರಿದ್ದರು. ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.